ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ನಮಗೆ ತಿಳಿಸಿಕೊಡಲು ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷರೂ ಆದಂತಹ ಶ್ರೀ ಕೃಷ್ಣ ಗುರುಜಿಯವರು ನಮ್ಮೊಡನೆ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳ ಹಿಂದೆ ನೀವು ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಚಂದ್ರಾನುಲೋಮ, ಚಂದ್ರಭೇದನ, ಸೂರ್ಯಾನುಲೋಮ, ಸೂರ್ಯಭೇದನ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇಂದು ಯಾವ ಪ್ರಾಣಾಯಾಮದ ಬಗ್ಗೆ ನಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀರಾ? ಚಂದ್ರಾನುಲೋಮ ಪ್ರಾಣಾಯಾಮ ಮತ್ತು ಅದರ ತೀವ್ರತೆಯನ್ನು ಜಾಸ್ತಿ ಮಾಡಿಕೊಂಡು ಕಡಿಮೆ ಅವಧಿಯಲ್ಲಿ ಚಂದ್ರಾನುಲೋಮ ಪ್ರಾಣಾಯಾಮದ ಫಲಿತಾಂಶವನ್ನು ಪಡೆಯೋದಕ್ಕೋಸ್ಕರವಾಗಿ ಚಂದ್ರಭೇದನ, ಅದೇ ರೀತಿಯಾಗಿ ಸೂರ್ಯಾನುಲೋಮ ಪ್ರಾಣಾಯಾಮ ಅದರ ಫಲಿತಾಂಶವನ್ನು ಶೀಘ್ರವಾಗಿ ಪಡೆಯೋದಕ್ಕೆ ಸೂರ್ಯಭೇದನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ವಿ. ಆ ಅಭ್ಯಾಸದ ಸಂದರ್ಭದಲ್ಲಿ ಅದರ ಅನುಕೂಲಗಳು ಅನಾನುಕೂಲಗಳನ್ನು ತಿಳಿಸಬೇಕಾದ್ರೆ ಅದರಲ್ಲೂ ಕೆಲವು ಅನುಕೂಲಗಳು ಜಾಸ್ತಿ ಇದೆ, ಒಂದೆರಡು ಅನಾನುಕೂಲಗಳಿದೆ. ಇದರಲ್ಲೂ ಅನುಕೂಲಗಳು ಜಾಸ್ತಿ ಇದೆ, ಒಂದೆರಡು ಅನಾನುಕೂಲಗಳಿದೆ. ಇಂತಹ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾದ್ರೆ ಚಂದ್ರಾನುಲೋಮದ ದುಷ್ಪರಿಣಾಮವನ್ನು ನಿವಾರಣೆ ಮಾಡಿಕೊಳ್ಳಲು ಕೆಲವು ಸೂರ್ಯಾನುಲೋಮವನ್ನು ಅಭ್ಯಾಸ ಮಾಡಿ ಸೂರ್ಯಾನುಲೋಮದ ದುಷ್ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಚಂದ್ರಾನುಲೋಮವನ್ನು ಮಾಡಿ ಅಥವಾ ತೀವ್ರತೆಯನ್ನು ಹೆಚ್ಚು ಮಾಡಿಕೊಂಡು ನೀವು ಮಾಡ್ತಾ ಇದ್ದರೆ ಚಂದ್ರಭೇದನವನ್ನು ಮಾಡಿದ ನಂತರ ಸೂರ್ಯಭೇದನವನ್ನು ಮಾಡಿ ಅಥವಾ ಸೂರ್ಯಭೇದನವನ್ನು ಮಾಡಿದ ನಂತರ ಚಂದ್ರಭೇದನವನ್ನು ಮಾಡಿ ಅಂತ ತಿಳಿಸಿತ್ತು. ಹೌದಾ? ಇವತ್ತಿನ ಸಂಚಿಕೆಯಲ್ಲಿ ಇವೆಲ್ಲದಕ್ಕೂ ಮೀರಿದಂತಹ ಒಂದು ಇನ್ನೂ ಉತ್ತಮವಾಗಿರತಕ್ಕಂತಹ ಒಂದು ಪ್ರಾಣಾಯಾಮವನ್ನು ಪರಿಚಯ ಮಾಡಿಕೊಳ್ಳೋಣ. ಅದರ ಹೆಸರು ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಹೇಳಿ. ಅಂದರೆ ನಾಡಿಗಳನ್ನು ಶುದ್ಧೀಕರಿಸುವಂತಹ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ. ಹಿಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೇನೆ, ನಾಡಿಗಳು ಅಂದರೆ ಜಂಕ್ಷನ್ ಆಫ್ ನರ್ವ್ಸ್ ಆರ್ ಕಾಲ್ಡ್ ನಾಡೀಸ್. ನರಗಳ ಕೂಡುವಿಕೆಯ ಒಂದು ಭಾಗವನ್ನು ನಾವು ನಾಡಿ ಅಂತ ಹೇಳಿ ಕರೆದರೆ, ನಾಡಿ ಶಾಸ್ತ್ರ ಅಂತಕ್ಕಂಥದ್ದೇ ಒಂದು ದೊಡ್ಡ ವಿಜ್ಞಾನ ಇದೆ. ಅಲ್ಲಿ ನಾಡಿಗಳ ಬಗ್ಗೆ ಪ್ರತ್ಯೇಕವಾಗಿ ಅವರು ಅಧ್ಯಯನ ಮಾಡಿ ಯಾವ ನಾಡಿಯಲ್ಲಿ ನಿಮಗೆ ತೊಂದರೆಗಳಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೇ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೇವೆ. ಅದು ಪ್ರತ್ಯೇಕವಾಗಿರ್ತಕ್ಕಂಥದ್ದು. ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡ್ತಾ ಅದೇ ನಾಡಿಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಿದರೂ ಸಹ ಪ್ರಾಣಾಯಾಮದ ಮೂಲಕ ಶುದ್ಧೀಕರಣವನ್ನು ಮಾಡಿಕೊಳ್ತೇವೆ. ಈ ನಾಡಿಗಳು ನಾವು ಲೌಕಿಕವಾಗಿ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಉದಾಹರಣೆಯನ್ನು ತಗೊಳ್ಳೋದಾದರೆ, ಒಂದು ಕೊಠಡಿಯಲ್ಲಿ ಗಾಳಿ ಬೆಳಕು ಬರಬೇಕು ಅಂತ ಹೇಳಿ ನೀವು ಕಿಟಕಿ ಬಾಗಿಲುಗಳನ್ನು ತೆಕ್ಕೊಂಡಿರ್ತೀರಾ, ಸಹಜವಾಗಿ ಕಸವೂ ಸಹ ಬರುತ್ತೆ, ಕಸವನ್ನು ನೀವು ಗುಡಿಸ್ಕೊಳ್ತೀರಾ, ಮತ್ತೆ ಕಿಟಕಿ ಬಾಗಿಲು ತೆಗೆದಿರೋದ್ರಿಂದ ಕಸ ಬರ್ತಾ ಇರುತ್ತೆ, ನಿರಂತರವಾಗಿ ಗುಡಿಸ್ತಾ ಇರ್ತೀರಾ, ಇದು ನಡೀತಾ ಇರತಕ್ಕಂತಹ ಒಂದು ಪ್ರಕ್ರಿಯೆ. ಆದರೆ ಗುಡಿಸ್ತಾ ಗುಡಿಸ್ತಾ ಸಾಮಾನ್ಯವಾಗಿ ಕಸಗಳ ಸಂಗ್ರಹ ಆಗ್ತಕ್ಕಂಥದ್ದಿಲ್ಲಿ ಮೂಲೆಗಳಲ್ಲಿ. ಹೌದಾ? ಆ ಮೂಲೆಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕಸವನ್ನು ಗುಡಿಸ್ತಾ ಮತ್ತೊಂದು ಮೂಲೆಗೆ ಬರೋತ್ತಿಗೆ ಮತ್ತೆ ಈ ಮೂಲೆಯಲ್ಲಿ ಸೇರಿಕೊಳ್ಳುತ್ತೆ, ಇದು ನಿರಂತರವಾಗಿ ನಡೀತಾ ಇರುತ್ತೆ. ನಾಡಿಗಳಲ್ಲಿ ಎಲ್ಲ ನಾಡಿಗಳಲ್ಲೂ ರಕ್ತ ಪರಿಚಲನೆ, ಆಮ್ಲಜನಕದ ಪೂರೈಕೆ ನಿರಂತರವಾಗಿ ನಡೀತಾ ಇರಬೇಕಾಗತ್ತೆ. ಒಂದು ಕಡೆ ಚಲಿಸ್ತಾ ಮತ್ತೊಂದು ಕಡೆಗೆ ತಿರುವನ್ನು ತಗೊಂಡು ಮತ್ತೆ ಹೀಗೆ ಬಂದು ಹಾಗೆ ಬಂದು ಈ ರೀತಿಯಾಗಿ ಚಲನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಂದ ಅಡೆತಡೆಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ. ಆ ಕಾರಣಗಳು ತಿಂತಕ್ಕಂಥ ಆಹಾರ, ಉಸಿರಾಟ, ಕೆಲಸದ ಒತ್ತಡ, ಮಾನಸಿಕ ಒತ್ತಡ, ಸಾಂಸಾರಿಕ ಒತ್ತಡ, ಯಾವುದೇ ಕಾರಣಕ್ಕಿರಬಹುದು. ಆದರೆ ನಾಡಿಗಳಲ್ಲಿ ಋಣಾತ್ಮಕ ಶಕ್ತಿಯ ಸಂಗ್ರಹ ಆಗ್ತಕ್ಕಂಥದ್ದಂತು ಸಹಜವಾಗಿ ನಿರಂತರವಾಗಿ ನಡೀತಾ ಇರುತ್ತೆ. ನಾವು ಮುಖ್ಯವಾಹಿನಿಯನ್ನು ಮಾತ್ರ ಸರಿಪಡಿಸಿಕೊಳ್ತಾ ಬಂದು ಈ ಸಣ್ಣ ಪುಟ್ಟದ್ದನ್ನು ನಾವು ಬಿಡ್ತಾ ಬಂದರೆ ಈ ಚಿಕ್ಕ ಚಿಕ್ಕದೆಲ್ಲ ಸೇರಿ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಆಗುತ್ತೆ. ಅದನ್ನೂ ನಿವಾರಣೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ನಾಡಿ ಶೋಧನವನ್ನು ಮಾಡೋದು. ಆಯಾ ಸಂದರ್ಭಗಳಲ್ಲಿ ಆಯಾ ಸ್ಥಳಗಳಲ್ಲಿ ಇರತಕ್ಕಂತಹ ನಾಡಿಗಳು ಕಾಲಕಾಲಕ್ಕೆ ಶುದ್ಧೀಕರಣವಾಗ್ತಾ ಬಂದರೆ ಸುತ್ತಮುತ್ತಲಿನ ಅಂಗಾಂಗಗಳು ಆರೋಗ್ಯವಾಗಿರುತ್ತೆ. ಇದನ್ನು
ಒಂದು ಉದಾಹರಣೆಯ ಸಹಿತವಾಗಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ, ಬೇಕಾದಷ್ಟು ಕೆರೆಕಟ್ಟೆಗಳನ್ನು ಪೂರ್ವಜರು ಮಾಡಿದರು. ಅಂತರ್ಜಲ ಜಾಸ್ತಿ ಆಗೋದಕ್ಕೆ ಸುತ್ತಮುತ್ತ ಗಿಡಮರಗಳು ಬೆಳೆಯುತ್ತೆ, ಪಕ್ಷಿಗಳು ಪ್ರಾಣಿಗಳು ಸಂಚಾರಕ್ಕೆ ಆಹಾರಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ, ಪ್ರಾಕೃತಿಕವಾಗಿ ಜೀವನವನ್ನು ನಡೆಸ್ಬೋದು ಅಂತಕ್ಕಂಥ ಉದ್ದೇಶದಿಂದ ಮಾಡಿದರು. ಕಾಲಕ್ರಮೇಣ ಈ ಕಾಂಕ್ರೀಟ್ ಕಟ್ಟಡಗಳ ಹಾವಳಿಯಿಂದ ಕೆರೆಗಳನ್ನು ಒತ್ತುವರಿ ಮಾಡಿ ಅದರ ಜಾಗದಲ್ಲಿ ನಾವು ಬಿಲ್ಡಿಂಗ್ಗಳನ್ನು ಕಟ್ತಾ ಬಂದು, ಕೆರೆಗಳು ಮಾಯವಾಗಿದ್ದರಿಂದ ಅಂತರ್ಜಲಗಳಿಲ್ಲ, ಕೆರೆಗಳಿಲ್ಲದೇ ಇರೋದ್ರಿಂದ ಸುತ್ತಮುತ್ತ ಹಸಿರು ಇಲ್ಲ, ಹಸಿರು ಇಲ್ಲದಿಂದ ಹಸಿರು ಇರ್ತಕ್ಕಂತಹ ನಮ್ಮ ಅನಾಹತ ಚಕ್ರವೂ ಸಹ ಬರಡಾಗ್ತಾ ಬಂತು, ಉಸಿರಾಟದ ತೊಂದರೆಗಳು, ನೀರಿನ ಏರುಪೇರುಗಳು, ವ್ಯತ್ಯಾಸಗಳಾಯಿತು, ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತು. ಹೀಗೆ ಪ್ರಕೃತಿಯಿಂದ ಆಗುವಂತಹ ಎಲ್ಲ ನಾವು ಮಾಡುವಂತಹ ತೊಂದರೆಗಳು ನಮಗೆ ಅದು ವಾಪಸ್ ಬರ್ತಾ ಇದೆ. ಪೂರ್ಣಮದ ಪೂರ್ಣಮಿದಂ ಏನೋ ಒಂದು ವಿಚಾರವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಅದೇ ರೀತಿಯಾಗಿ ನಾವು ಹೊರಗಿನ ಪ್ರಕೃತಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಆಂತರಿಕ ಪ್ರಾಕೃತಿಕ ಆರೋಗ್ಯ ಸಹಜವಾಗಿ ಸುಂದರವಾಗಿ ಇರುತ್ತೆ. ಅಲ್ಲಲ್ಲೇ ಎಲ್ಲ ಕಡೆ ಕೆರೆ ಕಟ್ಟೆಗಳು ಚೆನ್ನಾಗಿದ್ದರೆ, ಸುತ್ತಮುತ್ತಲಿನಲ್ಲಿ ಅಂತರ್ಜಲ ಚೆನ್ನಾಗಿದ್ದು ನೀರು ಸಹಜವಾಗಿ ಸಿಕ್ಕಿ ಎಲ್ಲ ಜನರು ಹರ್ಷದಿಂದ ಸಂತೋಷವಾಗಿ ಇರೋದನ್ನು ನಾವು ಕಾಣಬಹುದು. ಮಾಯ ಆಗ್ತಾ ಇದ್ದಾಗ ಹೇಗೆ ಅಲ್ಲಿ ಕೃತಕವಾಗಿರ್ತಕ್ಕಂಥ ವಾತಾವರಣ ಆ ಜಾಗದಲ್ಲಿ ಸೃಷ್ಟಿಯಾಗುತ್ತೋ, ಹಾಗೆಯೇ 72,000 ನಾಡಿಗಳಿಂದ ಕೂಡಿರ್ತಕ್ಕಂತಹ ನಮ್ಮ ಶರೀರ, ಎಲ್ಲ ನಾಡಿಗಳು ಸಹಜವಾಗಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಇಟ್ಟುಕೊಳ್ಳುವಂತಹ ವಾತಾವರಣವನ್ನು ನಾವು ಪಡ್ಕೊಂಡಿದ್ದೇ ಆದರೆ ಸಂಪೂರ್ಣವಾಗಿ ಆರೋಗ್ಯವಾಗಿರಬಹುದು. ಇಲ್ಲದೇ ಇದ್ದರೆ ಏನಾಗುತ್ತೆ, ಯಾವ ನಾಡಿಗಳಲ್ಲಿ ಋಣಾತ್ಮಕತೆ ಜಾಸ್ತಿ ಆಗ್ತಾ ಬರುತ್ತೆ ಅಂತಹ ನಾಡಿಗಳ ಸಮೂಹದಲ್ಲಿ ರಸಗಳ ಉತ್ಪಾದನೆಯಲ್ಲಿ ಏರುಪೇರುಗಳಾಗಿ ನಾವು ಕಾಯಿಲೆಗೆ ಒಳಪಡ್ತೇವೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೇನು ಮಾಡಬೇಕು, ಆ ಶುದ್ಧೀಕರಣವನ್ನು ನಿರಂತರವಾಗಿ ಮಾಡಬೇಕು. ನಾಡಿ ಶೋಧನಾ ಪ್ರಾಣಾಯಾಮ ಈಸ್ ಕಾಲ್ಡ್ ಬ್ಯೂಟಿ ಪಾರ್ಲರ್ ಆಫ್ ಅವರ್ ಬಾಡಿ, ಅಂದರೆ ಆಂತರಿಕ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಕೆಲಸವನ್ನು ನಾಡಿ ಶೋಧನದಿಂದ ನಾವು ಮಾಡಬಹುದು. ಬ್ಲಾಕೇಜಸ್ ಎಲ್ಲ ತೆಗೆದು ಟಾಕ್ಸಿನ್ಸ್ ಎಲ್ಲ ಆಚೆ ಹಾಕಿ ರಕ್ತ ಸಂಚಲನೆಗೆ ಸರಾಗ ಮಾಡಿಕೊಡುತ್ತೆ. ರಕ್ತ ಸಂಚಲನೆ, ಆಮ್ಲಜನಕದ ಪೂರೈಕೆ, ಎಲ್ಲ ರೀತಿಯ ಶಕ್ತಿಯ ಸಂಚಾರಗಳು ಸುಗಮವಾಗುತ್ತೆ. ಆ ಕೆಲಸವನ್ನು ನಾಡಿ ಶೋಧನದಿಂದ ಮಾಡಬಹುದು. ಈ ನಾಡಿ ಶೋಧನವನ್ನು ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಾದರೆ, ಒಂದು ನಾಡಿ ಶೋಧನವನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ದೇ ಆದರೆ 1 ಗಂಟೆಗಳ ಕಾಲ ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡಿಕೊಂಡಿದ್ದಕ್ಕೆ ಸಮ. ಪ್ರಪಂಚದಲ್ಲಿ ಯಾವ ವ್ಯಕ್ತಿಗೂ ತಕ್ಷಣ ಸಾಯುವುದಕ್ಕೆ ಇಷ್ಟ ಇಲ್ಲ. ಸಾಕಷ್ಟು ಬಾರಿ ಹೇಳ್ತಾರೆ ಜನ, ಅಯ್ಯೋ ನನಗೆ ಜೀವನನೇ ಬೇಸರವಾಗಿದೆ ಗುರುಗಳೇ, ಸತ್ತೋಗಬೇಕು ಅನಿಸುತ್ತೆ, ನೇಣಾಕಬೇಕು ಅನಿಸುತ್ತೆ, ಇತ್ಯಾದಿ ಇತ್ಯಾದಿ ಹಲವಾರು ಈ ಥರದ್ದು ವಿಚಾರಗಳು ಬಂದು ಹೋಗಿದೆ. ಆದರೆ ಸತ್ಯ ಏನು ಅಂದರೆ, ಯಾವುದೋ ಒಂದು ರೋಗಿ ICU ಅಲ್ಲಿದ್ದು ಅಕಸ್ಮಾತ್ ಅದಕ್ಕೆ ಸಂಬಂಧಪಟ್ಟ ವೈದ್ಯರು ಇನ್ನು 1 ದಿನದಲ್ಲಿ ಈ ವ್ಯಕ್ತಿ ಸಾವನ್ನಪ್ತಾನೆ, ಇವನ ಕೊನೆಯ ಆಸೆ ಏನು ಅಂತ ಹೇಳಿ ಕೇಳಿದ್ರೆ ಸಹಜವಾಗಿ ಆ ವ್ಯಕ್ತಿ ಹೇಳ್ತಕ್ಕಂಥದ್ದು ಒಂದೇ, ನಿಮಗಿಂತ ಉತ್ತಮ ಡಾಕ್ಟರ್ ಯಾರಿದ್ರೆ ಅವರನ್ನು ನಾನು ನೋಡಬೇಕು, ಇನ್ನೊಂದು ಸ್ವಲ್ಪ ದಿನ ಆರೋಗ್ಯವನ್ನು ಕೊಡುವಂಥ ಡಾಕ್ಟರ್ ಯಾರಿದ್ದಾರೆ ಅಂತ ಒಂದು ಸಣ್ಣ 24 ಗಂಟೆಗಳಿಗೆ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಅಯ್ಯೋ ಇನ್ನು 24 ಗಂಟೆನೇ ಇರೋದು ಅಂತ ಹೇಳಿ ಕೈ ಚೆಲ್ಲಿ ಕೂರಲ್ಲ. ಅಂದರೆ ಬದುಕುವಂತಹ ಆಸೆ ಆಕಾಂಕ್ಷೆ ಪ್ರತಿಯೊಂದು ಜೀವಿಗೂ ಸಹಜವಾಗಿ ಇರುತ್ತೆ, ಅದು ಇರಬೇಕು, ಆದರೆ ಆರೋಗ್ಯದಿಂದ ಕೂಡಿರಬೇಕು. ದೀರ್ಘಾಯಸ್ಸಿದೆ, 108 ಕಾಯಿಲೆಗಳಿದೆ ಅಂತಂದರೆ ಎಷ್ಟೇ ಅಷ್ಟೈಶ್ವರ್ಯಗಳಿದ್ದರೂ ಸಹ ಅನುಭವಿಸುವುದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಇಲ್ಲದೇ ಇದ್ದರೆ ಪ್ರಯೋಜನ ಏನಾಯಿತು? ಅಂತಹ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳೋದಕ್ಕೆ ನಾಡಿ ಶೋಧನಾ ಪ್ರಾಣಾಯಾಮ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದಾಗೆ 1 ನಾಡಿ ಶೋಧನಾ ಪ್ರಾಣಾಯಾಮವನ್ನು ಮಾಡುವುದು 1 ಗಂಟೆ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಮ. ನೀವು ಪ್ರತಿನಿತ್ಯ 24 ನಾಡಿ ಶೋಧನಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯವಾಗಿದ್ದೇ ಆದರೆ, ಇವತ್ತು ನೀವು 24 ನಾಡಿ ಶೋಧನಾ ಪ್ರಾಣಾಯಾಮ ಮಾಡಿದ್ರೆ 1 ದಿನ ನಿಮ್ಮ ಆಯಸ್ಸನ್ನು ಜಾಸ್ತಿ ಮಾಡಿಕೊಂಡಿದ್ದಕ್ಕೆ ಸಮ. 1 ದಿನ ಜಾಸ್ತಿ ಬದುಕ್ಬೋದು ಆರೋಗ್ಯವಾಗಿ.
ಈ ಥರ ಇದ್ದಾಗ ಸಹಜವಾಗಿ ಎಲ್ಲರಿಗೂ ಹಾಗಾದರೆ ಅದನ್ನು ಮಾಡುವುದು ಹೇಗೆ ಅಂತಕ್ಕಂಥದ್ದು ಬರುತ್ತೆ. ನಾಡಿ ಶೋಧನಾ ಪ್ರಾಣಾಯಾಮ ಅತ್ಯಂತ ಸರಳವಾಗಿದೆ. ಚಂದ್ರಭೇದನ ಸೂರ್ಯಭೇದನದಲ್ಲಿ ಏನು ಮಾಡಿದ್ವಿ, ಚಂದ್ರಭೇದನದಲ್ಲಿ ಚಂದ್ರನಾಡಿಯ ಮೂಲಕ ಉಸಿರನ್ನು ತಗೊಂಡ್ವಿ, ಸೂರ್ಯನಾಡಿಯ ಮೂಲಕ ಉಸಿರನ್ನು ಬಿಟ್ಟ್ವಿ. ಸೂರ್ಯಭೇದನದಲ್ಲಿ ಏನು ಮಾಡಿದ್ವಿ, ಸೂರ್ಯನಾಡಿಯ ಮೂಲಕ ಉಸಿರನ್ನು ತಗೊಂಡ್ವಿ, ಚಂದ್ರನಾಡಿಯ ಮೂಲಕ ಉಸಿರನ್ನು ಬಿಟ್ಟ್ವಿ. ಹೌದಾ? ನಾಡಿ ಶೋಧನ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಚಂದ್ರಭೇದನ ಪ್ಲಸ್ ಸೂರ್ಯಭೇದನ ಮಾಡಿದರೆ ಈಕ್ವಲ್ಸ್ ನಾಡಿ ಶೋಧನ. ಸರಳವಾಗಿದೆ ನೋಡಿ. ಮತ್ತೊಮ್ಮೆ ನೀವೀಗ ನಾಸಿಕ ಮುದ್ರಕ್ಕೆ ಬಂದು ಸೂರ್ಯನಾಡಿಯನ್ನು ಕ್ಲೋಸ್ ಮಾಡಿ ಚಂದ್ರನಾಡಿಯ ಮೂಲಕ ಪೂರಕವನ್ನು ಮಾಡುತ್ತಾ ಉಸಿರನ್ನು ತಗೊಳ್ತೀರಾ. ತಗೊಂಡ ನಂತರ ಚಂದ್ರನಾಡಿಯನ್ನು ಈ ಎರಡು ಬೆರಳುಗಳು, ಉಂಗುರದ ಬೆರಳು ಕಿರುಬೆರಳಿನಿಂದ ಮುಚ್ಚಿ ಬಲಭಾಗದಿಂದ ಉಸಿರನ್ನು ನಿಧಾನವಾಗಿ ರೇಚಕದ ಮೂಲಕ ಬಿಡ್ತೀರಾ. ತದನಂತರ ಬಲಭಾಗದಿಂದಲೇ ಉಸಿರನ್ನು ತೆಗೆದುಕೊಂಡು ಹೆಬ್ಬೆರಳಿನಿಂದ ಮುಚ್ಚಿ ಎಡಭಾಗದಿಂದ ನಿಧಾನವಾಗಿ ಉಸಿರನ್ನು ಬಿಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಎಡಗಡೆಯಿಂದ ಉಸಿರನ್ನು ತಗೊಳ್ಳೋದು, ಬಲಗಡೆಯಿಂದ ಉಸಿರನ್ನು ಬಿಡೋದು, ಮತ್ತೆ ಬಲಗಡೆಯಿಂದನೇ ಉಸಿರನ್ನು ತಗೊಳ್ಳೋದು, ಎಡಗಡೆಯಿಂದ ಬಿಡೋದು. ಇಲ್ಲಿ ನಾವು ಎಲ್ಲಿ ರೇಚಕ ಮಾಡ್ತೀವಿ, ರೇಚಕ ಮಾಡಿದ ಜಾಗದಿಂದನೇ ಮತ್ತೆ ಪೂರಕ ಮಾಡಬೇಕು. ಅದು ಅಲ್ಲಿಗೆ ಟೂ ವೇ ಆದಾಗಾಯ್ತು. ಅಲ್ಲಿ ಒನ್ ವೇ ಇತ್ತು ಚಂದ್ರಭೇದನ ಸೂರ್ಯಭೇದನದಲ್ಲಿ. ಇಲ್ಲಿ ಎರಡು ಕಡೆಯಿಂದ ತಗೊಳ್ಳೋದ್ರಿಂದ ಇದು ಟೂ ವೇ. ಎಲ್ಲಿ ರೇಚಕ ಮಾಡ್ತೀವಿ ಅದೇ ಭಾಗದಿಂದ ಮತ್ತೆ ಪೂರಕ ಮಾಡ್ತಾ ಹೋಗ್ಬೇಕು. ನಾಲ್ಕು ಪಥದ ರಸ್ತೆಯಲ್ಲಿ ಒಂದು ಯು ಟರ್ನ್ ಅಂತ ತಗೊಂಡು ಬರ್ತಾ ಇರ್ತೀರ ನೀವು. ಎಡಗಡೆಯಿಂದ ಹೋಗ್ತೀರಾ, ಬಲಗಡೆಯಿಂದ ಬರ್ತೀರಾ, ಅಲ್ಲಿ ಮತ್ತೆ ತಿರುಕೊಳ್ಳೋಕೆ ಜಾಗ ಇರಲ್ಲ, ಮತ್ತೆ ಬಲಗಡೆಯಿಂದನೇ ಬರ್ತೀರಾ, ಎಡಗಡೆಗೆ ಬರ್ತೀರಾ. ಅದಷ್ಟು ಸೇರಿ ಒಂದು ನಾಡಿ ಶೋಧನ ಸೇರಿ ಒಂದು ನಾಡಿ ಶೋಧನವಾಗುತ್ತೆ. ಆದರೆ ಈ ನಾಡಿ ಶೋಧನವನ್ನು ಮಾಡಬೇಕಾದರೂ ಸಹ ಚಂದ್ರಾನುಲೋಮ ಚಂದ್ರಭೇದನ ಸೂರ್ಯಾನುಲೋಮ ಸೂರ್ಯಭೇದನದಲ್ಲಿ ಅನುಸರಿಸುವಂತಹ ಒಂದು ಸಾಮಾನ್ಯ ಒಂದು ಪದ್ಧತಿ ಏನಿದೆ ಅದನ್ನೇ ಇಲ್ಲೂ ಅನುಸರಣೆ ಮಾಡ್ತೀರ. ಏನು? ಸುಮಾರು ಒಂದು 8 ಕೌಂಟ್ಸಿಂದ ಶುರು ಮಾಡಿ 10, 12, 14 ತನಕ ಹೋಗೋದು. ಇದು ಸಹಜವಾಗಿ ಸಮವೃತ್ತಿ ಪ್ರಾಣಾಯಾಮ, ಕುಂಭಕ ರಹಿತವಾಗಿ ಪೂರಕ ರೇಚಕ ಮತ್ತೆ ಪೂರಕ ಮತ್ತೆ ರೇಚಕ ಇಷ್ಟು ಮಾಡಿದ್ರೆ ಸಾಕು. ಇಷ್ಟನ್ನು ಮಾಡ್ತಾ ಬಂದರೆ ಒಂದು ನಾಡಿ ಶೋಧನವಾಯಿತು. ಪ್ರತಿದಿನ 24 ನಾಡಿ ಶೋಧನವನ್ನು ನೀವು ಮಾಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದೇ ಆದರೆ ಒಂದು ದಿನದ ಆಯಸ್ಸನ್ನು ಹೆಚ್ಚು ಮಾಡಿಕೊಂಡಿದ್ದಕ್ಕೆ ಸಮ. ಅರ್ಥ ಆಗ್ತಾ ಇದೆಯಾ? ಈಗ ಮಾಡಬೇಕಾದರೆ ಒಂದು 5-10 ಸೆಕೆಂಡ್ಗಳ ಕಾಲ ಪೂರಕ ರೇಚಕವನ್ನು ಸಹಜವಾಗಿ ಎಲ್ಲರೂ ಮಾಡಬಹುದು. 15-20 ಸೆಕೆಂಡ್ಗಳ ಕಾಲಕ್ಕೆ ನೀವು ಅದನ್ನು ಜಾಸ್ತಿ ಮಾಡ್ಕೋಬಹುದು. ಸಹಜವಾದ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಮಾಡೋದಾದರೆ ಪೂರಕ ರೇಚಕವನ್ನು 15-15 ಸೆಕೆಂಡ್ಗಳ ಕಾಲ ನೀವು ಮಾಡೋದಕ್ಕೆ ಅಭ್ಯಾಸವನ್ನು ಮಾಡ್ಕೊಂಬಿಟ್ರೆ ನಾಡಿ ಶೋಧನ ಅತ್ಯಂತ ಸುಲಭ. ಅಂದರೆ ಒಂದು ನಿಮಿಷದಲ್ಲಿ 15 ಸೆಕೆಂಡ್ಗಳ ಕಾಲ ಎಡಗಡೆಯಿಂದ ಪೂರಕ ಮಾಡ್ತೀರಾ, 15 ಸೆಕೆಂಡ್ಗಳ ಕಾಲ ಬಲಗಡೆಯಿಂದ ರೇಚಕ ಮಾಡ್ತೀರಾ, ಮತ್ತೆ ಬಲಗಡೆಯಿಂದಲೇ 15 ಸೆಕೆಂಡ್ಗಳ ಕಾಲ ಪೂರಕ ಮಾಡ್ತೀರಾ, ಮತ್ತೆ ಎಡಗಡೆಯಿಂದ 15 ಸೆಕೆಂಡ್ಗಳ ಕಾಲ ರೇಚಕ ಮಾಡ್ತೀರಾ. ಅಂದರೆ 15, 15, 15, 15 ಟೋಟಲಿ 60 ಸೆಕೆಂಡ್ಗಳು. ಅಂದರೆ ಒಂದು ನಿಮಿಷದಲ್ಲಿ ಒಂದು ನಾಡಿ ಶೋಧನ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡಿದ್ದೀಯಾ ಆದರೆ ಸುಮಾರು ಒಂದು 24 ನಾಡಿ ಶೋಧನವನ್ನು ಮಾಡುವುದಕ್ಕೆ 24 ನಿಮಿಷಗಳು ಬೇಕು. ಕೂತ್ಕೊಂಡ ತಕ್ಷಣ ಸೀದಾ ಹೋಗ್ಬಿಟ್ಟು ಆ ನಾಡಿ ಶೋಧನ ಅಂತಂದ್ಬಿಟ್ಟು ಶುರು ಮಾಡೋಕ್ಕಾಗಲ್ಲ. ಕೂತ್ಕೊಂಡ ಮೇಲೆ ಉಸಿರಾಟವನ್ನು ಸಹಜ ಸ್ಥಿತಿಗೆ ತೆಗೆದುಕೊಂಡು ಬಂದು ನಾಡಿ ಶೋಧನ ಪ್ರಾಣಾಯಾಮವನ್ನು ಮನಸ್ಸಿಗೆ ಫಸ್ಟು ತಗೊಂಡು ದೇಹಕ್ಕೆ ಅದಕ್ಕೆ ಸಂಬಂಧಪಟ್ಟ ಸೂಚನೆಯನ್ನು ಕೊಟ್ಟು ನಾಸಿಕ ಮುದ್ರದ ಮೂಲಕ ನೀವು ಅದನ್ನು ಶುರು ಮಾಡಿಕೊಂಡು ಮಾಡಬೇಕು. ಇದಕ್ಕೆ ಒಂದು 3 ನಿಮಿಷಗಳ ಕಾಲ ನೀವು ಕಾಲಾವಕಾಶವನ್ನು ಇಟ್ಟುಕೊಳ್ತೀರಾ ಅಂದ್ಕೊಂಡ್ರೆ 24 ನಾಡಿ ಶೋಧನವನ್ನು ಮಾಡಿದ ನಂತರ ಮತ್ತೆ ಸಹಜ ಉಸಿರಾಟಕ್ಕೆ ಬಂದು 4-6 ಬಾರಿ ಸಹಜ ಉಸಿರಾಟವನ್ನು ಮಾಡಿ ಇಂತಹ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಪ್ರಕ್ರಿಯೆಗೆ ಪ್ರಾಣಾಯಾಮಕ್ಕೆ ಇದನ್ನು ಗುರು ಪರಂಪರೆಯಿಂದ ನಮ್ಮಗಳ ತನಕ ತಲುಪಿಸಿದಂತಹ ಎಲ್ಲ ಸಮಸ್ತ ಗುರುಗಳಿಗೆ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದೇ ಆದರೆ ಅದಕ್ಕೊಂದು 3 ನಿಮಿಷ ಕಾಲಾವಕಾಶ ಇಟ್ಟುಕೊಂಡ್ರೆ ಎಷ್ಟಾಯಿತು? 3 + 24 + 3 30 ನಿಮಿಷಗಳ ಕಾಲ. ಪ್ರತಿದಿನ 30 ನಿಮಿಷಗಳ ಕಾಲ ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡುತ್ತಾ ಬಂದರೆ
ಅದರಲ್ಲಿ ಆಗುವಂತಹ ಶುದ್ಧೀಕರಣ ಎಷ್ಟರ ಮಟ್ಟಿಗಾಗಿತ್ತೆ ಅಂದರೆ, ಸಹಜವಾಗಿ ಬೇರೆ ಯಾವ ಪ್ರಾಣಾಯಾಮಗಳ ಅವಶ್ಯಕತೆ ನಿಮಗೆ ಬರಲ್ಲ. ಅಂದರೆ ಇವತ್ತಿಂದ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬೇರೆ ಪ್ರಾಣಾಯಾಮ ನಿಲ್ಲಿಸ್ಬಿಡ್ಬೇಕು ಅಂತಲ್ಲ. ಅಂದರೆ ಬೇರೆ ಪ್ರಾಣಾಯಾಮವನ್ನು ಅನಾರೋಗ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ನೀವು ಮಾಡಿದ್ದೆಯಾದರೆ, ನಾಡಿಶೋಧನಾ ಪ್ರಾಣಾಯಾಮದ ಮೂಲಕ ಸಂಪೂರ್ಣ ಆರೋಗ್ಯವನ್ನು ಹಂತ ಹಂತವಾಗಿ ನಿಮ್ಮದಾಗಿಸಿಕೊಳ್ಳುತ್ತಾ ಇದ್ದಾಗ ಸಹಜವಾಗಿ ಬೇರೆ ಯಾವ ತೊಂದರೆಗಳು ನಿಮಗೆ ಬರಲ್ಲ. ಬರದೇ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ಬೇಡ. ಕಾಯಿಲೆ ಬಂದರೆ ತಾನೇ ಔಷಧಿ ತಗೊಳ್ಳೋದು. ನೀವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಅಭ್ಯಾಸ ಮಾಡ್ತಾ ಬಂದು ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡಾಗ ನಿಮಗೆ ಕಾಯಿಲೆ ಬರದೇ ಇಲ್ಲ. ಬರದೇ ಇದ್ದಾಗ ಔಷಧೋಪಚಾರಗಳ ಅವಶ್ಯಕತೆ ಇಲ್ಲ. ಆ ಒಂದು ವಿಚಾರದಲ್ಲಿ ನಾಡಿಶೋಧನಾ ಪ್ರಾಣಾಯಾಮವನ್ನು ನಿಮಗೆ ಹೇಳ್ಕೊಡಿ. ಸರಿ ಗುರುಜಿ. ಗುರುಜಿ, ಇಲ್ಲಿ ನೀವು 24 ಮಾಡಿ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಅನ್ನೋ ಥರದ್ದು ಏನೂ ಇಲ್ಲ ಅಲ್ವಾ? 24 ನೀವು ಹೇಳ್ದಂಗೆ 30 ನಿಮಿಷ ಕಾಲಾವಕಾಶ ಬೇಕಾಗತ್ತೆ. ಅಷ್ಟು ಆಗದೆ ಇದ್ದವರು ಬೆಳಗ್ಗೆ 15 ನಿಮಿಷ, ಮತ್ತು ಸಾಯಂಕಾಲ ಯಾವಾಗ ಅವಕಾಶ ಆಗುತ್ತೋ ಅವಾಗ 15 ನಿಮಿಷ, ಹಾಗೆ ಸ್ಪ್ಲಿಟ್ ಮಾಡಿ ಮಾಡ್ಕೊಳ್ಬಹುದಾ, ವಿಂಗಡಿಸಿ ಮಾಡ್ಕೊಳ್ಬಹುದಾ ಅದನ್ನು? ಪ್ರಾಣಾಯಾಮದಕ್ಕೆ ಸೂಕ್ತವಾಗಿರತಕ್ಕಂತಹ ಸಮಯ ಅಂದರೆ ಬೆಳಗಿನ ಸಮಯ, ಅಕಸ್ಮಾತ್ ಆಗಲಿಲ್ಲ ಅಂದರೆ ಸಾಯಂಕಾಲದ ಸಮಯ. ಇದು ಸಹಜವಾಗಿರ್ತಕ್ಕಂಥ ಒಂದು ವೇಳಾಪಟ್ಟಿ. ಆದರೆ ಆಧುನಿಕತೆಗೆ ಸಂಬಂಧಪಟ್ಟಂತಹ ಜೀವನ ಶೈಲಿಯನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಮಾತಾಡೋದಾದರೆ, ಈಗ ಅನೇಕರಿಗೆ ಜೀವನೋಪಾಯಕ್ಕೋಸ್ಕರವಾಗಿ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟು, ಜನರಲ್ ಶಿಫ್ಟು, ಈ ರೀತಿ ಅಂತಹ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಪ್ರಾಣಾಯಾಮವನ್ನು, ಯೋಗವನ್ನು ಅಭ್ಯಾಸ ಮಾಡಬೇಕು ಅಂದಾಗ, ಇಲ್ಲ ನೀವು ಬೆಳಿಗ್ಗೆ 5 ಗಂಟೆಗೆ ಮಾಡಬೇಕು, ಸಾಯಂಕಾಲ 5 ಗಂಟೆಗೆ ಮಾಡಬೇಕು ಅಂತಂದರೆ ಸಹಜವಾಗಿ ಅವರಿಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಮಾಡಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ಬಂದಿರದೆ 50% ಆರೋಗ್ಯವನ್ನು ಅವ್ರಿಗೆ ಕೊಟ್ಬಿಟ್ಟಿರುತ್ತೆ. ಅಂದರೆ ಮಾನಸಿಕ ಸಿದ್ಧತೆ ಆಗೋಯಿತು. ಪ್ರಾಣಾಯಾಮವನ್ನು ಮಾಡಬೇಕಾದರೆ ಊಟ ತಿಂಡಿ ಇತ್ಯಾದಿ ಆಹಾರವನ್ನು ಸೇವಿಸಿದ 3 ಗಂಟೆಗಳ ನಂತರ ಮಾಡತಕ್ಕಂಥದ್ದು ಒಳ್ಳೆಯದು. ತಕ್ಷಣ ಮಾಡೋದಕ್ಕೆ ಹೋಗಬಾರ್ದು, ಯೋಗನೇ ಆಗಲಿ ಪ್ರಾಣಾಯಾಮನೇ ಆಗಲಿ. ಅದು ಸ್ಥಿರ ಸುಖ ಆಸನಮಂತ, ಹಿಂದೆ ಹೇಳಿದಾಗೆ ದೇಹ ಸ್ಥಿರವಾಗಿರಬೇಕು, ಅದು ಮನಸ್ಸಿಗೆ ಸುಖವಾಗಿರಬೇಕು. ಅಂತಹ ಯಾವುದೇ ಭಂಗಿಯೂ ಸಹ ಆಸನ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ರೀತಿಯಾಗಿ ದೇಹ ರಚನೆಯನ್ನು ನೀವು ಮಾಡುವಂತಹ ಸಂದರ್ಭದಲ್ಲಿ ಹೊಟ್ಟೆ ಸಂಪೂರ್ಣವಾಗಿ ತುಂಬಿದ್ರೆ ಬಗ್ಗದೇ ಇಲ್ಲ ನೀವು ಅಂತಂದ್ರೆ ದೇಹ ಇನ್ನೇನು ಬಗ್ಗಿಸ್ತೀರ. ಅದಕ್ಕೆ ಒಂದು 3 ಗಂಟೆಗಳ ಕಾಲ ಅವಕಾಶವನ್ನು ಕೊಟ್ಟರೆ ಸಂಬಂಧಪಟ್ಟಂಥ ಆಹಾರ ಜೀರ್ಣವಾಗಿ ದೇಹ ಅತ್ಯಂತ ಸಹಜವಾಗಿರುತ್ತೆ. ಎರಡನೇದು, ಶಕ್ತಿಯ ಪೂರೈಕೆ ಹೆಚ್ಚು ಜೀರ್ಣಾಂಗದ ಕಡೆ ಗಮನವನ್ನು ಹರಿಸಿರುತ್ತೆ ಊಟ ತಿಂಡಿ ಆದ ನಂತರ. ಸಹಜವಾಗಿ ಅದು ಬೇರೆ ಕಡೆ ಅಂಗಾಂಗಗಳಿಗೆ ಶಕ್ತಿಯ ಕೊರತೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಯೋಗ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು ತಪ್ಪು. ಯೋಗವನ್ನು ಸ್ವಲ್ಪ ಮಾಡಿ ಆನಂತರ ಪ್ರಾಣಾಯಾಮವನ್ನು ಮಾಡಬೇಕು. ಕ್ರಿಯಾತ್ಮಕ ಆಸನಗಳನ್ನು ಮಾಡಿ ದೇಹವನ್ನು ಚಟುವಟಿಕೆಯಿಂದ ಇಟ್ಟುಕೊಂಡು ಆಮೇಲೆ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯ ಕ್ರಮ. ಆದರೆ ಈಗಾಗಲೇ ಹೇಳಿದಾಗೆ ಯಾವುದು ಅವಾಗ ಆಗಲ್ಲ, ರಾತ್ರಿ ಮಾಡಬೇಕಾಗತ್ತೆ, ಮಾಡಿ, ತೊಂದರೆ ಇಲ್ಲ. ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೇನೆಂದರೆ, ಅದನ್ನು ಸ್ಪ್ಲಿಟ್ ಮಾಡಿ ಈಗ 1-10 ಆಮೇಲೊಂದು 10 ಆಮೇಲೊಂದು ಸ್ವಲ್ಪ ಅನ್ನೋ ಥರ ಅಂದರೆ ಮಾಡಬಹುದು, ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಸಹಜವಾಗಿ ಆದಷ್ಟು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಅಕಸ್ಮಾತ್ ಅನಿವಾರ್ಯವಾಗಿ ಆಗಲಿಲ್ಲ ಅಂತಂದರೆ ಅದನ್ನು 1/2 ಸ್ಪ್ಲಿಟ್ ಮಾಡಿಕೊಂಡು ಈಗ 1-15 ನಿಮಿಷ ಮಾಡ್ತೀವಿ, ಆಮೇಲೆ 1-15 ನಿಮಿಷ ಮಾಡ್ತೀವಿ ಅಂತಂದರೆ ತೊಂದರೆ ಇಲ್ಲ. ಆದರೆ ಈ ಡಿಸ್ಕೌಂಟ್ಗಳನ್ನೇ ನೀವು ಜಾಸ್ತಿ ಕೊಟ್ಕೊಳ್ತಾ ಬಂದು ಹೌದು ಆ ಥರ ಹೇಳಿದ್ರೆ ತೊಂದರೆ ಇಲ್ಲ ಅಂತ ಹೇಳಿದರೆ, ನಾನು ಬೆಳಗ್ಗೆ 4 ಮಾಡ್ತೀನಿ, ತಿಂಡಿ ತಿಂದು 2 ಅವರ್ ಬಿಟ್ಕೊಂಡು 4 ಮಾಡ್ತೀನಿ, ಮಧ್ಯಾಹ್ನ ಊಟ ಆದಮೇಲೆ 4 ಮಾಡ್ತೀನಿ, ಈ ರೀತಿ ಮಾಡ್ಕೊತಾ ಹೋದರೆ ಅದು ಅಸಹಜವಾಗುತ್ತೆ, ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ, ಸ್ಪ್ಲಿಟ್ ಮಾಡ್ಕೊಳ್ಳೋದೆ ಅನಿವಾರ್ಯವಾಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಆ ರೀತಿಯಾಗಿ ಆದರೂ ಊಟ ತಿಂಡಿಯ 2 ಗಂಟೆಗಳ ನಂತರ ಅಭ್ಯಾಸ ಮಾಡಬೇಕು. ಮಲಗುವುದಕ್ಕೆ ಕನಿಷ್ಠ 1 ಗಂಟೆಯ ಗ್ಯಾಪನ್ನು ನೀವು ಇಟ್ಕೊಂಡ್ರೆ ಒಳ್ಳೆಯದು. ಯೋಗ ಪ್ರಾಣಾಯಾಮ ಮಾಡಿದ ತಕ್ಷಣ ಮಲಗಿಬಿಡಬಾರ್ದು ಆ ಥರ.
ಯಾವುದೇ ಒಂದು ಪ್ರಾಣಾಯಾಮನೇ ಆಗಲಿ ಯೋಗನೇ ಆಗಲಿ, ಸಹಜ ಸ್ಥಿತಿಯಿಂದ ದೇಹದ ಅಂಗಾಂಗಗಳನ್ನು, ಶ್ವಾಸಕೋಶಗಳನ್ನು, ಉಸಿರಾಟದ ಅಂಗಾಂಗಗಳನ್ನು, ಜೀರ್ಣಾಂಗಗಳನ್ನು ಯಾವುದೋ ಒಂದು ಹಂತಕ್ಕೆ, ಬೇರೆಯ ಸ್ಥಿತಿಗೆ ನೀವು ತೆಗೆದುಕೊಂಡು ಹೋಗ್ತಾ ಇರ್ತೀರ. ಅದಾದ ಮೇಲೆ ನಂತರ ಸಹಜ ಸ್ಥಿತಿಗೆ ಅದಕ್ಕೆ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಇಲ್ಲ ಧ್ಯಾನದ ಮುಖಾಂತರ ಅಥವಾ ಶವಾಸನದ ಮುಖಾಂತರ ದೇಹ ಮನಸ್ಸಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ನೀಡಿ ಆಮೇಲೆ ನಾವು ಬೇರೆ ಚಟುವಟಿಕೆಗಳಲ್ಲಿ ತೊಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಎಷ್ಟೋ ಸಂದರ್ಭದಲ್ಲಿ ಯೋಗ ತರಗತಿಗಳಲ್ಲಿ ಒಂದು ಹಂತಕ್ಕೆ ಬಂದಿರುತ್ತೆ, ಕಾಲಾವಕಾಶ ಆಯಿತು, ನಾವು ಆಫೀಸಿಗೆ ಹೋಗಬೇಕು, ಮನೆಗಳಲ್ಲಿ ಕೆಲಸ ಇರುತ್ತೆ ಅಂದ್ಬಿಟ್ಟು ಹೊರಟು ಬಿಡ್ತಕ್ಕಂಥದ್ದನ್ನು ಹಲವಾರು ಸಂಸ್ಥೆಗಳಲ್ಲಿ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಅದೇನಾಗುತ್ತೆ, ವಿಶ್ರಾಂತ ಸ್ಥಿತಿಯಿಂದ ದೇಹ ಮನಸ್ಸನ್ನು ಒಂದು ಹಂತಕ್ಕೆ ತಂದಿರ್ತಾರೆ, ಅದು ತುಂಬ ಚಟುವಟಿಕೆಯಲ್ಲಿ ಇದ್ದಾಗ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೊಂದು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾರೆ. ಅದು ಆ ಸೈಕಲ್ ಕಂಪ್ಲೀಟ್ ಆಗಲ್ಲ, ಅವತ್ತಿನ ದಿನ ಅದರ ದುಷ್ಪರಿಣಾಮ ಗೊತ್ತಾಗಲ್ಲ, ಅದು ಸ್ವಲ್ಪ ಸ್ವಲ್ಪವಾಗಿ ಶೇಖರಣೆ ಆಗ್ತಾ ಆಗ್ತಾ ಅದು ತೊಂದರೆಯನ್ನು ಕೊಡೋ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಯೋಗ ಪ್ರಾಣಾಯಾಮಗಳನ್ನು ಮಾಡಿದ ನಂತರ ಯಾವುದಾದರೂ ಧ್ಯಾನದ ಸ್ಥಿತಿ ಅಥವಾ ಶವಾಸನದಲ್ಲಿ ದೇಹ ಮನಸ್ಸಿಗೆ ಒಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಕೊಟ್ಟು ಆಮೇಲೆ ಬೇರೆ ಅಭ್ಯಾಸಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಸರಿ ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನೇನ ಹೇಳಿ ಬಯಸ್ತೀರಾ? ಹೇಳ್ತಕ್ಕಂಥದ್ದು ಇಷ್ಟೇ, ಕಾಲಕಾಲಕ್ಕೆ ಸರಿಯಾಗಿ ಆಹಾರದ ಸೇವನೆಯನ್ನು ಅಭ್ಯಾಸ ಮಾಡಿ ದೇಹ ಮನಸ್ಸು ಚಟುವಟಿಕೆಯಿಂದ ಇರುವಂತೆ ನೋಡಿಕೊಂಡು ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಈ ನಿದ್ದೆ, ಹಸಿವು, ಚಟುವಟಿಕೆ ಈ ಮೂರು ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಜೀವನ ಶೈಲಿಯನ್ನು ನೀವು ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಸರಿ ಗುರುಜಿ, ಇಷ್ಟು ಹೊತ್ತು ನೀವು ನಾಡಿ ಶೋಧನದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಗುರುಜಿಯವರಿಂದ ಪಡೆದುಕೊಳ್ಳೋಣ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ, ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org. ಶ್ರೀ ಗುರು ಬಸವ ಲಿಂಗಾಯ ನಮಃ.